ಮಹಿಳೆಯರ ಕಾಲೇಜಿನ ಮುಂದೆ ಗೊಂದಲ. ಉಡುಪಿ ಕಾಲೇಜಿನ ಮುಂದೆ, ಮಹಿಳಾ ಕಾಲೇಜಿನ ಮುಂದೆ ಗೊಂದಲ. ಹಿಜಾಬ್ ಬೇಕು ಅಂತ ಬೇಡಿಕೆ ಇಟ್ಟ ವಿದ್ಯಾರ್ಥಿನಿಯರು. ಪ್ರಾಂಶುಪಾಲರಿಂದ ವಿದ್ಯಾರ್ಥಿನಿಯರ ಮನವೊಲಿಕೆ ಯತ್ನ. ಪ್ರಾಂಶುಪಾಲರಿಂದ ವಿದ್ಯಾರ್ಥಿನಿಯರ ಮನವೊಲಿಕೆ ಯತ್ನ. ಕ್ಲಾಸ್ಗೆ ಬಾರದೆ 60ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವಾಪಸ್. ಸಂಪ್ರದಾಯದಂತೆ ನಮಗೆ ಹಿಜಾಬ್ ಧರಿಸಲು ಅವಕಾಶ ಬೇಕು. ಪ್ರಾಂಶುಪಾಲರ ಅಸಹಾಯಕತೆ ಅರ್ಥ ಆಗುತ್ತೆ ಅಂತ ವಿದ್ಯಾರ್ಥಿನಿ ಹೇಳ್ತಾರೆ. ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿರುವಂಥ ಆದೇಶದ ಬಗ್ಗೆ ಇರುವಂಥ ಗೊಂದಲ. ಸೊ ಆ ದೃಷ್ಟಿಯಿಂದ ಸಾಕಷ್ಟು ವಿದ್ಯಾರ್ಥಿನಿಯರು ಇವತ್ತು ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಜೊತೆ ಮಾತುಕತೆ ನಡೆಸಿ ಹೊರಗೆ ಬರ್ತಾ ಇದ್ದಾರೆ. ನಿಮ್ಮ ಬೇಡಿಕೆ ಏನಿತ್ತು, ಪ್ರಾಂಶುಪಾಲರು ಏನು ಹೇಳಿದರು? ನಾವು ಅವರಿಗೆ ಚೀಫ್ ಮಿನಿಸ್ಟರ್ ಹೇಳಿದ್ದ ಅದು ಲಿಂಕನ್ನು ತೋರಿಸಿ ಕನ್ವಿನ್ಸ್ ಮಾಡಲಿಕ್ಕೆ ಅಂತ ನೋಡಿದ್ರು. ಅದರಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ರು, ನಾವು ಬಿಡಿಸಿ ಬಿಡಿಸಿ ಎಲ್ಲ ಹೇಳಿದ್ರು ಅವರಿಗೆ ಹೀಗೆ ಹೀಗೆ ಅಂತ ಹೇಳಿದ್ದಾರೆ. ನಮಗೆ ಡಿಗ್ರಿ ಕಾಲೇಜಿಗೆ ಅಪ್ಲೈ ಆಗೋದಿಲ್ಲ, ಜಸ್ಟ್ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವರಿಗೆ ಮಾತ್ರ. ಮತ್ತು ನಮಗೆ ಮುಂಚಿಂದ ಸಹ ಇತ್ತು, ನೀವು ಅದೇ ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳಿದರು. ಅದಕ್ಕೆ ಅವರು ಹೇಳಿದ್ರು ನಮಗೆ ಏನು ಮಾಡಲಿಕ್ಕೆ ಆಗಲ್ಲ, ಹೈಕೋರ್ಟಿನ ಮಾತನ್ನು ಇದು ಮಾಡಿ ನಮಗೆ ಮುಂದೆ ಹೋಗಲಿಕ್ಕೆ ಆಗಲ್ಲ, ನಾವು ಸಹ ಗೌರ್ಮೆಂಟ್ ಎಂಪ್ಲಾಯೀಸೇ, ನಾವು ಏನಾದರೂ ಆದರೆ ಮತ್ತೆ ಕಾಲೇಜಿನ ಮೇಲೆ ಬೀಳ್ತದೆ, ರಾಂಗ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದರು. ಆದರೆ ಸಹ ನಾವು ಕನ್ವಿನ್ಸ್ ಮಾಡಲಿಕ್ಕೆ ನೋಡಿದರು. ಅದಕ್ಕೆ ಸರ್ ಹೇಳಿದ್ರು ಈಗ ಗೌರ್ಮೆಂಟ್ ಇದೆ, ಈಗ ಜಸ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.